स्वागत है आपका बी न्यूज नेशन में। मैं हूं आबिद हुसैन शेख। एक ही दिन में अभिवृद्धि मुमकिन नहीं। सीएम कुमार स्वामी आज बीजापुर पहुंचे। सीएम कुमार स्वामी ने मीडिया से बात करते हुए कहा कि लोगों ने साझा सरकार बनते ही कहा कि ये सरकार कोमा स्टेज में है। उन्हें ये बताना है कि ये अभिवृद्धि की सरकार है। राज्य के किसानों का कर्ज 4 किस्तों में माफ होगा। हमें रोजगार के अवसर पैदा करने हैं। दूसरी योजनाओं का पैसा हम इस्तेमाल नहीं कर रहे हैं। जनता दर्शन में आए किसानों का कर्ज माफ करके उत्तर कर्नाटक के लोगों का दिल जीता कुमार स्वामी ने। निरावरी योजनाओं को ध्यान दिया जाएगा और कई विषयों पर बात करते हुए मंत्रिमंडल में शामिल न किए गए नाराज कांग्रेस विधायकों को कांग्रेस संभालेगी, कहा कुमार स्वामी ने। उनके साथ प्रेस मीट में जिला इंचार्ज मिनिस्टर एमसी मनवाड़ी भी शामिल रहे। आज नागपान शासक देवानंद चौहान की पुत्री के विवाह में शामिल होकर कल भारत विकास संगम का उद्घाटन करके दोपहर बेंगलुरु रवाना होंगे सीएम कुमार स्वामी। ನಮ್ಮ ಮಾವನ ಸತ್ತಾನ ರೀ, ನನ್ನ ಗಂಡನ ಸತ್ತಾನ ರೀ, ಒಂದು ಸಾಲ ಅವ್ರ ಮಾವನ ತರ್ತಾರಿ ಎಲ್ಲರಿಗೂ ಮದುವೆ ಮಾಡಿದ್ರಿ ಸತ್ರು ಅವರು ಪ್ಯಾರಲೈಸಿಸ್ ಸ್ವಲ್ಪ ಒಳ್ಳೆ ಬರ್ತಾರಲ್ಲ ಯಾರು 20 ಕ್ಯಾರೆಟ್ ಟೈಮ್ ಕೊಟ್ಟಾರೆ ಸರಿ ಇನ್ಫಾರ್ಮೇಶನ್ ಕಳಿಸ್ತೀನಿ ಆಮೇಲೆ ನೋಡಿ ಕಾಕ ಅವ್ರನ್ನ ನೋಡಿ ಯಾವ ತರ ಮಾಡ್ಬೇಕು ನೋಡಿ ನಂಬರ್ ಕೊಡ್ರಿ ಇಲ್ಲ ಮತ್ತೊಂದು ಸರ್ ನಿಮ್ಮ ಇದು 2ನೇ ಬಾರಿಗೆ ಅವಧಿಗೆ ಮುಖ್ಯಮಂತ್ರಿಗಳಾಗಿರ್ತಾವೆ ನಿಮ್ಮ ಕನಸಿನ ಅಭಿವೃದ್ಧಿಯ ಕರ್ನಾಟಕ ಯಾವ ರೀತಿ ಇದೆ ಏನು ನೀಲಿ ಲಕ್ಷ್ಯ ತಯಾರು ಮಾಡ್ಕೊಂಡಿದ್ದೀರಿ ಈಗಾಗಲೇ ಇದರ ಬಗ್ಗೆ ಚರ್ಚೆ ಮಾಡಿದ್ದೆ ಹಲವಾರು ಬಾರಿ ನನ್ನ ಭಾವನೆಗಳನ್ನು ವ್ಯಕ್ತಪಡಿಸಿದ್ದೆ ಇವತ್ತು ಈ ಸಮ್ಮಿಶ್ರ ಸರ್ಕಾರ ರಚನೆ ಆದಮೇಲೆ ಕೆಲವು ವರ್ಗದಲ್ಲಿ ಈ ಸರ್ಕಾರ ಒಂದು ರೀತಿ ಕೋಮಾ ಸ್ಟೇಜಲ್ಲಿದೆ ಅಂತಕ್ಕಂಥದ್ದು ಮತ್ತು ಉತ್ತರ ಕರ್ನಾಟಕದ ವಿರೋಧಿ ಸರ್ಕಾರ ಇದು ಅಂತಕ್ಕಂಥ ರೀತಿಯಲ್ಲಿ ಬಿಂಬಿಸ್ತದೆ ಆದರೆ ಒಂದು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ಈ ಒಂದು ಸಮ್ಮಿಶ್ರ ಸರ್ಕಾರ ಇಡೀ ನಾಡಿನ ಅಭಿವೃದ್ಧಿಗೋಸ್ಕರವಾಗಿ ಹಲವಾರು ಯೋಜನೆಗಳನ್ನು ಚಿಂತನೆ ಮಾಡಿರ್ತಕ್ಕಂಥ ಸರ್ಕಾರ ಇದೆ ನಾನೀಗಾಗಲೇ ಮೊದಲನೇ ಬಜೆಟಲ್ಲೇ 8 ಜಿಲ್ಲೆಗಳನ್ನು ಮ್ಯಾನುಫ್ಯಾಕ್ಚರಿಂಗ್ ಕ್ಲಸ್ಟರ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ರೀತಿಯಲ್ಲಿ ತೀರ್ಮಾನ ಮಾಡಿದ್ದೀನಿ ಇಸ್ರೇಲ್ ಪದ್ಧತಿಯ ಒಂದು ಕೃಷಿಗೆ ನಮ್ಮ ರೈತರನ್ನ ಪರಿವರ್ತನೆ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಹಲವಾರು ರೀತಿ ಯೋಜನೆಗಳನ್ನು ಏನು ಹಾಕೊಂಡಿದ್ದೇವೆ ರೈತರ ಸಾಲ ಮನ್ನಾ ರೈತರ ಸಾಲ ಮನ್ನಾದಲ್ಲಿ ಈಗ ವಿಜಯಪುರ ಜಿಲ್ಲೆನೇ ಹೇಳೋದಾದ ನಾನು ವಿಜಯಪುರ ಜಿಲ್ಲೆನಲ್ಲಿ ಸುಮಾರು 2.5 ಸಾವಿರ ಕೋಟಿ ಮನ್ನಾ ಆಗುತ್ತೆ ವಿಜಯಪುರ ಜಿಲ್ಲೆಯ ರೈತರಿಗೆ ನಿಮ್ಮ ಗಮನಕ್ಕೆ ತರ್ತಕ್ಕಂಥ ಬಾಗಲಕೋಟೆಯಲ್ಲಿ 3,800 ಕೋಟಿ ಸಾಲ ಮನ್ನಾ ಆಗುತ್ತೆ ಬಾಗಲಕೋಟೆ ಬೆಳಗಾವಿನಲ್ಲಿ 4,600 ಕೋಟಿ ಮನ್ನಾ ಆಗುತ್ತೆ ಸಹಕಾರಿ ಬ್ಯಾಂಕು ಕೋಆಪರೇಟಿವ್ ಬ್ಯಾಂಕ್ ನಿಮ್ಮ ನ್ಯಾಷನಲೈಸ್ ಬ್ಯಾಂಕ್ ಸಾಲ ಮನ್ನಾ ಪರಿಹಾರ ಅಂತ ಹೇಳ್ತಾ ಇಲ್ಲ ನಾನು ಪರ್ಯಾಯ ಅದಕ್ಕೆ ರೈತರ ಒಂದು ಹೊಸ ಕೃಷಿ ನೀತಿಯನ್ನು ತರಬೇಕು ಅಂತಕ್ಕಂಥದ್ದು ನಾನು ಕಂಡಿದ್ದೇನೆ
ಮತ್ತು ಎಂಪ್ಲಾಯ್ಮೆಂಟ್ ಜನರೇಷನ್ ಆಗಿರ್ಬೇಕು. ನೀರಾವರಿ ಸೌಲಭ್ಯಗಳ ಅವಶ್ಯಕತೆ ಇರ್ತಕ್ಕಂಥದ್ದು ಇದೆಲ್ಲ ನಾನೇನು ಗಮನಿಸಿದ್ದೇನೆ. ಒಂದು ರಾತ್ರಿನಲ್ಲಿ ಎಲ್ಲ ನಾನು ಬದಲಾವಣೆ ಮಾಡಲಿಕ್ಕಾಗೋದಿಲ್ಲ. ನಾಡಿನ ಜನತೆಗೆ ಮನವಿ ಮಾಡ್ತಕ್ಕಂಥದ್ದು, ನನ್ನ ಮೇಲೆ ವಿಶ್ವಾಸ ಇಡಿ ಅಂತ ಹೇಳಿ. ಈ ಸರ್ಕಾರ ಜನಪರವಾದಂಥ ಸರ್ಕಾರ ಇದೆ. ನಾಡಿನ ಸರ್ವತೋಮುಖ ಅಭಿವೃದ್ಧಿಗೆ ಚಾಲನೆಯನ್ನು ಕೊಡಬೇಕು ಅಂತ ಏನಿದ್ದೇವೆ. ಇವತ್ತು ರೈತರ ಸಾಲ ಮನ್ನಾದ ಸಂಪೂರ್ಣ ಕಾರ್ಯಕ್ರಮ ರೈತರಿಗೆ ತಲುಪ್ತಕ್ಕಂಥದ್ದಕ್ಕೆ ಅಂತಿಮವಾದಂಥ ಎಲ್ಲ ಒಂದು ನಿಯಮಾವಳಿಗಳನ್ನು ಇವತ್ತು ಜಾರಿಗೆ ತಂದು ಈಗಾಗಲೇ ಎಲ್ಲ ಮಾಹಿತಿಗಳನ್ನು ಏನು ಸಂಗ್ರಹ ಮಾಡಿದ್ದೇವೆ. ನಾನು 4 ಹಂತದಲ್ಲಿ ಸಾಲ ಮನ್ನಾ ಮಾಡ್ತೀನಿ ರಾಷ್ಟ್ರೀಕೃತ ಬ್ಯಾಂಕಿಂದು ಅಂತಕ್ಕಂಥದ್ದನ್ನು ಘೋಷಣೆ ಮಾಡಿದರು ಸರ್ಕಾರಿ ಆದೇಶ. ಮುಂದಿನ ಬಜೆಟ್ನಲ್ಲೇ ಸಂಪೂರ್ಣವಾಗಿ ಈ ವರ್ಷದ ಬಜೆಟ್ನಲ್ಲಿ ಇಟ್ಟಿರ್ತಕ್ಕಂಥ ಹಣ ಇದು ಯಾವುದೇ ಯೋಜನೆಗಳಿಗೆ ಇಟ್ಟಂಥ ಹಣವನ್ನು ನಾನು ಡೈವರ್ಟ್ ಮಾಡಿಲ್ಲ. ನೀರಾವರಿ ಯೋಜನೆಗೆ ಕೊಟ್ಟಂಥ ಹಣವನ್ನು ಇವತ್ತು ಅಲಗಿಸಿಕೊಂಡದನ್ನು ಡೈವರ್ಟ್ ಮಾಡ್ತಿಲ್ಲ. ಯಾವುದೇ ಯೋಜನೆಗಳನ್ನು ನಿಲ್ಲಿಸ್ತಾ ಇಲ್ಲ. ಸಾಲ ಮನ್ನಾಗೇ ಸಪರೇಟ್ ಹಣವನ್ನು ಇಟ್ಟಿದ್ದೇವೆ. ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಾಲಕ್ಕೆ 6,500 ಕೋಟಿ, ಸಹಕಾರಿ ಬ್ಯಾಂಕಿನ ಮಾರ್ಚ್ನವರೆಗೆ ಸಾಲ ಮನ್ನಾ ಮಾಡಲಿಕ್ಕೆ 2,500 ಕೋಟಿ, 9,000 ಕೋಟಿ ಈ ವರ್ಷದಲ್ಲೇ ಹಣವನ್ನು ತೆಗೆದಿರಿಸಿದ್ದೇನೆ. ಹಿಂದಿನ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಮಾಡಿದಂಥ ಸಾಲ ಮನ್ನಾಗೆ ಸುಮಾರು 2,800 ಕೋಟಿ ನನ್ನ ಬಜೆಟ್ನಲ್ಲಿ ಕೊಟ್ಟಿದ್ದೇವೆ. ಈಗ ನಾನು ಘೋಷಣೆ ಮಾಡಿರ್ತಕ್ಕಂಥದ್ದಕ್ಕೆ ಸುಮಾರು 9,000 ಕೋಟಿ ಹಣ ಸಪರೇಟಾಗಿ ಕೊಟ್ಟಿದ್ದೇನೆ. ಯಾವುದೇ ಯೋಜನೆಗಳನ್ನು ಕಡಿತ ಮಾಡಿ ಕೊಟ್ಟಿಲ್ಲ. ಮುಂದಿನ ಬಜೆಟನ್ನು ಬಹುಶಃ ಫೆಬ್ರವರಿನಲ್ಲಿ ಏನು ಮನ್ನಾ ಮಾಡ್ತಾ ಇದ್ದೇನೆ. ಎಲ್ಲ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕು ಅಂತ ಕೇಳ್ತಿದೆ. ರೈತರು ಯಾವುದೇ ಕಾರಣಕ್ಕೂ ಯಾರ ಮಾತಿಗೂ ನೀವು ಆತಂಕಕ್ಕೊಳಗಾಗದೆ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಬೇಡಿ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಯಾವುದೋ ಒಂದು ಆತ್ಮಹತ್ಯೆಗಳು ನಡೆದಾಗಲೂ ಅದು ರೈತರು ಅಂತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಏನು ಮಾಡ್ತಾರೆ ಆ ರೀತಿ ಪ್ರಚೋದನೆ ಮಾಡೋದು ಸೂಕ್ತ ಅಲ್ಲ. ಅದರ ಜೊತೆಗೆ ಇವತ್ತು ರೈತರ ಸಾಲ ಮನ್ನಾ ಅಷ್ಟೇ ಅಲ್ಲ, ಮುಂದಿನ ಬಜೆಟ್ನಲ್ಲಿ ರೈತ ಬೆಳೆದಂದು ಈಗ ನೋಡಿ ತೊಗರಿ ಬೆಳೆ ಬೆಳೆದಂಥವರು ಈಗ ಬಿಜಾಪುರದಲ್ಲಿ ಇನ್ನೂ ಖರೀದಿ ಮಾಡಲಿಲ್ಲ ಅಂತ ಹೇಳಿದ್ರು. ಈಗ ಹೇಳ್ತಾ ಸೂಚನೆ ಕೊಡ್ತಾ ಇದ್ದೇವೆ ತೊಗರಿ ಖರೀದಿ ಮಾಡಲಿಕ್ಕೆ, ಖರೀದಿ ಕೇಂದ್ರ ತಕ್ಷಣ ಪ್ರಾರಂಭ ಮಾಡಿದ್ರು ಒಂದು ಬಾರಿ. ಆದರೆ ಮುಂದಿನ ಬಜೆಟ್ನಲ್ಲಿ ರೈತ ಬೆಳೀತಕ್ಕಂಥ ನಾಡಿನ ಯಾವುದೇ ರೈತ ಬೆಳೀತಕ್ಕಂಥ ಬೆಳೆಯನ್ನು ಸರ್ಕಾರವೇ ಇವತ್ತು ಯಾವ ರೀತಿಯಲ್ಲಿ ಆ ರೈತನ ಒಂದು MSP ದರ ಕೇಂದ್ರ ಸರ್ಕಾರ ನಿಗದಿ ಮಾಡಿದರು. ಹಲವಾರು ಗೈಡ್ಲೈನ್ಸ್ ಹಾಕಿ ಲಿಮಿಟೇಷನ್ಗಳಿದೆ, ಅದೆಲ್ಲವನ್ನು ರದ್ದು ಮಾಡಿ ಸಂಪೂರ್ಣವಾಗಿ ರಾಜ್ಯ ಸರ್ಕಾರವೇ ಜವಾಬ್ದಾರಿ ತೆಗೆದುಕೊಳ್ತಕ್ಕಂಥ ಒಂದು ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಬಜೆಟ್ನಲ್ಲಿ ಈಗಾಗಲೇ ಚರ್ಚೆ ನಡೆಸ್ತಾ ಇದೆ. ಇವತ್ತು ರೈತನಿಗೆ ಅನುಕೂಲ ಮಾಡಬೇಕು ಅಂತ ಒಂದು ಭಾಗ. ಮತ್ತು ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸಿ ಉಪಯೋಗ ಮಾಡ್ತಕ್ಕಂಥ ಕನ್ಸ್ಯೂಮರ್ಸ್ ಇದ್ದಾರಲ್ಲ ಅವ್ರಿಗೂ ಬೆಲೆ ಇವತ್ತು ಕಡಿಮೆ ಆಗಿದೆ. ಇದೆಲ್ಲವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಹಲವಾರು ರೀತಿಯ ಒಂದು ಕಾರ್ಯಕ್ರಮ ತರ್ತೇನೆ. ಸರ್, ಆಲಮಟ್ಟಿ ಆಲಮಟ್ಟಿ ಜಲಾಶಯದ MD ಕಚೇರಿಯಿಂದ ಆಲಮಟ್ಟಿಗೆ ಸ್ಥಳಾಂತರಿಸಬೇಕು ಅನ್ನೋದಿದೆ ಮತ್ತು ತಮ್ಮದೂ ಕನಸಿತ್ತು ಅಂದ್ರೆ 9 ಕಚೇರಿಗಳಿಂದ ಉತ್ತರ ಕರ್ನಾಟಕ ಕಳಿಸ್ತಿದ್ದಂತ. ಈಗಾಗಲೇ ಕ್ಯಾಬಿನೆಟ್ನಲ್ಲಿ ಮೊನ್ನೆ ತೀರ್ಮಾನ ಮಾಡಿದ್ದೇವೆ ಸುಮಾರು 9 ಕಚೇರಿಗಳನ್ನು ಉತ್ತರ ಕರ್ನಾಟಕದ ಭಾಗಕ್ಕೆ ಇವತ್ತು ಬೆಂಗಳೂರಿನಿಂದ ವರ್ಗಾಯಿಸಬೇಕು ಅಂತ ಸರ್. ಆಲಮಟ್ಟಿಯ ಎತ್ತರ, ಆಲಮಟ್ಟಿ ಅಣೆಕಟ್ಟಿನ ಎತ್ತರ ನಿಮ್ಮ ಅವಧಿಯಲ್ಲಿ ಮುಗಿಯುತ್ತಾ ಅಥವಾ ನೆನೆಗುದಿಗೆ ಬೀಳುತ್ತಾ? ಅದು ದೊಡ್ಡ ಒಂದು ಪ್ರಾಜೆಕ್ಟ್ ಅದು. ನಿಮ್ಗೆ ಹೇಳಬೇಕು ಅನ್ನೋದೀಗ ನೋಡಿ, ಯಾವ ಒಂದು B-Scheme ತೀರ್ಪು ಕೊಟ್ಟಿದ್ದಾರೆ BJP ಸರ್ಕಾರ ಆಡಳಿತದಲ್ಲಿತ್ತು. 2010 ಬಂದಂಥ ಆದೇಶದ ಮೇರೆಗೆ BJP ಸರ್ಕಾರ ಇದ್ದಾಗ 17,000 ಕೋಟಿಗೆ ಒಂದು DPR ಏನು ಮಾಡ್ಕೊಂಡು ಇವತ್ತು ಅದು 50,000 ಕೋಟಿ ದಾಟಬಿಟ್ಟಿದೆ. ಇವತ್ತು ಆರ್ಥಿಕವಾಗಿ ಯಾವ ರೀತಿ ಇವತ್ತು ಈ ಒಂದು ಕೃಷ್ಣ ಭಾಗದ ನೀರನ್ನು ಉಪಯೋಗ ಮಾಡ್ಕೋಬೇಕು ನಾವು, ಅದಕ್ಕೆ ಕೆಲವು ಯೋಜನೆಗಳನ್ನು ನಾನು ತೀರ್ಮಾನ ಮಾಡಬೇಕಾಗಿದೆ, ಹಣ ತೊಡಗಿಸ್ಬೇಕಾಗಿದೆ. ಇವತ್ತು ರೈತರು ಸಾಲ ಮನ್ನಾ ಮಾಡ್ತಕ್ಕಂಥ ಚಿಂತನೆ ಮೊದಲನೇ ವರ್ಷದಲ್ಲಿ ಏನು ಮಾಡಿದ್ದೇವೆ, ಮುಂದಿನ ವರ್ಷದಿಂದ ಈ ಒಂದು ನೀರನ್ನು ಸದ್ಬಳಕೆ 170 TMC ನೀರನ್ನೇ ಉಪಯೋಗ ಮಾಡಬೇಕಾಗಿದೆ ಮತ್ತು ಇನ್ನೂ ಕೆಲವು ನೀರನ್ನು ಉಪಯೋಗ ಮಾಡಲಿಕ್ಕೆ ಮೊದಲನೇ ಹಂತದ್ದೇ ಇನ್ನೂ ಆಗಲಿಲ್ಲ. ಇದೆಲ್ಲದರ ಬಗ್ಗೆ ಸ್ವಲ್ಪ ನನಗೆ ಸಮಯ ಬೇಕು. ಇಲ್ಲಿ ಮುಂದಿನ ವರ್ಷದಿಂದ ಇದರ ಬಗ್ಗೆ ನಿಖರವಾದಂಥ ಮಾಹಿತಿ ಸರ್. ಒಂದು ಸಬ್ಮಿಷನ್ ಸರ್, ಅದಕ್ಕೆ ಸಬ್ಮಿಷನ್ ಸರ್, ಈಗ ಏನಾಗಿದೆ ನೀರಾವರಿ ಯೋಜನೆಗಳಿಗೆ ಸರ್ಕಾರ ಸರಿಯಾಗಿ ಒಂದು ಅನುದಾನ ನೀಡ್ತಾ ಇಲ್ಲ, ಹಣ ನೀಡ್ತಾ ಇಲ್ಲ. ಆದ್ದರಿಂದ ಹೋದ ಕಳೆದ ಬಾರಿಯಲ್ಲಿ ಆರ್ತಕ್ಕಂಥ ನೀರಾವರಿ ಕಾಮಗಾರಿಗಳು
ಬಹುತೇಕ ಪೂರ್ಣಗೊಂಡಿದ್ದಾವೆ, ಅಲ್ಪ ಸ್ವಲ್ಪ ಉಳಿದಿದ್ದಾವೆ. ಆ ಅಲ್ಪ ಸ್ವಲ್ಪ ಕಾಮಗಾರಿ ಮುಗಿದ್ರೆ ಪ್ರತಿಯೊಬ್ಬರ ಜಮೀನಿಗೂ ನೀರು ಹರಿದು ಬರುತ್ತೆ ಅನ್ನೋ ಜಿಲ್ಲೆಯ ಜನರ ಕೂಗಾಗಿದೆ. ಈ ನಿಟ್ಟಿನಲ್ಲಿ ನೀವೇನು ಹಾಮಿ ಬಿಡುಗಡೆ ಮಾಡ್ತೀರಾ? ನಿಮ್ಮ ಲೆಕ್ಕಾಚಾರದಲ್ಲಿ ಅಲ್ಪ ಸ್ವಲ್ಪ ಭಾಗ ಏನು ಉಳ್ಕೊಂಡಿದೆ ಕಂಪ್ಲೀಟ್ ಆಗಿದೆ ಅಂತ ಏನು ಹೇಳ್ತೀನಿ. ಇವತ್ತು ಹಿಂದಿನ ಸರ್ಕಾರದಲ್ಲಿ ಕೊನೆಯ ಹಂತದಲ್ಲಿ ಸುಮಾರು 113,000 ಕೋಟಿ ರೂಪಾಯಿಗಳ ನೀರಾವರಿ ಯೋಜನೆಗಳು ಕ್ಲಿಯರೆನ್ಸ್ ಕೊಟ್ಕೊಂಡ್ಬಿಟ್ಟಿದ್ದಾರೆ. 113,000 ಕೋಟಿ ನೀರಾವರಿ ಯೋಜನೆಗಳ ಕಾರ್ಯಕ್ರಮ ಹಣ ಇಟ್ಟಿರ್ತಕ್ಕಂಥದ್ದು 14,000 ಕೋಟಿ ಹೆಚ್ಚಾಗುತ್ತೆ. 113,000 ಕೋಟಿ ಹಿಂದಿನ ಸರ್ಕಾರದಲ್ಲಿ ಕ್ಲಿಯರೆನ್ಸ್ ಅಂತ ಕೊಟ್ಟಿದ್ದಾರೆ, ಅದಕ್ಕೆ ಇಟ್ಟಿರ್ತಕ್ಕಂಥ ಹಣ 14,000 ಕೋಟಿ. ಅಲ್ಲಿಗೆ ಎಷ್ಟು ಹಣ ಬೇಕಾಗ್ತದೆ ಅಂತ ಸ್ವಲ್ಪ ನೀವೇ ಇನ್ನು ಎಷ್ಟು ವರ್ಷಕ್ಕೆ ಆಗುವಷ್ಟು ಕಾರ್ಯಕ್ರಮಗಳಿಗೆ ಅವರಲ್ಲಿ ಚಾಲನೆ ಕೊಟ್ಟಿದ್ದಾರೆ. ಇದು ಕೆಲವು ನಾನು ವಿಷಯಗಳನ್ನು ಸಾರ್ವಜನಿಕರು ಚರ್ಚೆ ಮಾಡಲಿಕ್ಕೆ ಆಗಲಿಲ್ಲ. ಇವತ್ತು ಎಲ್ಲಿ ನೀರನ್ನು ಸದ್ಬಳಕೆ ಮಾಡ್ಕೊಳ್ಳಿಕ್ಕೆ ಕಾಮಗಾರಿಯ ಕಾರ್ಯಕ್ರಮಗಳು ಇವತ್ತು ಅರ್ಧಕ್ಕೆ ನಿಂತಿರ್ತಕ್ಕಂಥದ್ದು, ಇಲ್ಲ ಮನೆ ಅಂತ ತೆಗೆದುಕೊಂಡೋಗಿ ಹಣದ ಕೊರತೆಯಿಂದ ನಿಲ್ಲಿಸಿರ್ತಕ್ಕಂಥದ್ದು, ಅದಕ್ಕೆ ಮೊದಲನೇ ಆದ್ಯತೆಯನ್ನು ನೀವು ಹೇಳಿದಾಗೆ ನಾವು ಕೊಡಬೇಕಾಗಿತ್ತು. ಅದರೆಲ್ಲವನ್ನು ಮಾಹಿತಿಗಳನ್ನು ಸಂಗ್ರಹ ಮಾಡಿ ಇವತ್ತು ನಮ್ಮ ಒಂದು ಬದ್ಧತೆ ಇರತಕ್ಕಂಥದ್ದು ನೀರು ಜನತೆಗೆ ಸದ್ಬಳಕೆ ಆಗಬೇಕು. ಆ ನಿಟ್ಟಲ್ಲಿ ಕೆಲವು ಬಜೆಟ್ನಲ್ಲಿ ಏನಾದರೂ ಸ್ವಲ್ಪ ಹಣ ಯಾವುದೇ ಬಜೆಟ್ನಲ್ಲಿ ಹಂಚಿಕೆ ಆಗಿರತಕ್ಕಂಥ ಹಣದಲ್ಲಿ ನಾವು ಮಾಡಿದ್ದೇವೆ. ಮುಂಬರುವ ಬಜೆಟ್ನಲ್ಲಿ ವಿಶೇಷವಾಗಿ ಬಜೆಟ್ನಲ್ಲಿ ಸ್ವಲ್ಪ ಹೆಚ್ಚಿನ ಪ್ಯಾಕೇಜ್ ಎಲ್ಲಿನ ಸಿಟಿ ಇದೆ ಆದ್ಯತೆ ಮೇರೆ ಯಾರು ಗುತ್ತಿಗೆದಾರನ್ನ ದುಡ್ಡು ಮಾಡ್ಕೊಳ್ಳಿಕ್ಕಲ್ಲ, ಜನತೆಗೆ ನೀರನ್ನು ರೈತರ ಹೊಲಕ್ಕೆ ನೀರು ಹರಿಸ್ತಕ್ಕಂಥದ್ದಕ್ಕೆ ಯಾವುದಕ್ಕೆ ಆದ್ಯತೆ ಕೊಡಬೇಕು ಅದ್ರ ಬಗ್ಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀನಿ. ಕಾರ್ಯಕರ್ತರ ಕೊಲೆ ಆಗಿದೆ, ಇದಕ್ಕೂ ಮುಂಚೆ 3-4 ಹತ್ಯೆಗಳಾಗಿದ್ದಾವೆ ರಾಜ್ಯದಲ್ಲಿ ಸಹ ಸುಮಾರು ಏನಾಗಿದೆ. ಹೌದು, ಇವತ್ತು ನಮ್ಮ ಪಕ್ಷದ ಒಬ್ಬ ನಿಷ್ಣಾವಂತ ಕಾರ್ಯಕರ್ತನ ಕೊಲೆ ಆಗಿದೆ. ಕಳೆದ ವರ್ಷ 3 ಕೊಲೆಗಳಾಗಿತ್ತು. ಆ ಕೊಲೆಯಾದಂಥ ಒಂದು ಭಾಗದಲ್ಲಿ ಶಾಂತಿಯನ್ನು ಇವತ್ತು ತರಬೇಕು ಅಂತೇಳಿ ಪ್ರಾಮಾಣಿಕವಾಗಿ ದುಡಿಮೆ ಮಾಡದಂಥ ಒಬ್ಬ ಕಾರ್ಯಕರ್ತನ ಕೊಲೆಯಾಗಿದೆ. ಯಾವುದೇ ರೀತಿ ಅಹಿತಕರ ಘಟನೆಗಳಿಗೆ ಅವಕಾಶ ಕೊಡಬಾರದು ಅಂತೇಳಿ ಎಲ್ಲರಿಗೂ ಸಮಾಧಾನ ಮಾಡದಂಥ ವ್ಯಕ್ತಿಯನ್ನು ಕೊಲೆ ಮಾಡಿದ್ದಾರೆ. ಒಪ್ಪುಗತೆ ಇವು ಒಂದೊಂದು ಬಾರಿ ನಡೀತಕ್ಕಂಥದ್ದು ಏನಿದೆ ವೈಯಕ್ತಿಕವಾದಂಥ ದ್ವೇಷಗಳಲ್ಲಿ ಹಿಂದಿನ ಒಂದು ದಿನಗಳಿಗೆ ಹೋಲಿಕೆ ಮಾಡಿದಾಗ ನಮ್ಮ ಅಧಿಕಾರಿಗಳು ಉತ್ತಮವಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಕಾರ್ಯಕರ್ತನ ಕೊಲೆ ಏನಾಗಿದೆ ಅದರ ಬಗ್ಗೆ ಸಂಪೂರ್ಣವಂಥ ಮಾಹಿತಿಯನ್ನು ಪಡೆಯಲು ಪ್ರಯತ್ನ ಪಡ್ತಾ ಇದ್ದೇನೆ. ಅದು ಬೆಂಗಳೂರಿನಿಂದ ಬಂದಿದ್ದಾರೋ ಎಲ್ಲಿಂದ ಬಂದಿದ್ದಾರೋ ಗೊತ್ತಿಲ್ಲ, 2 ಬೈಕ್ಗಳಲ್ಲಿ ಬಂದು ಐಪಿ ಮುಂದೆನೇ ಇವತ್ತು ಕೊಲೆ ಮಾಡಿ ಹೋಗಿರ್ತಕ್ಕಂಥ ಒಂದು ವಿಷಯವನ್ನು ನಾನು ಇಳಿದ ತಕ್ಷಣಲೇ ಕೊಟ್ಟಿದ್ದಾರೆ. ಅದರ ಬಗ್ಗೆ ನಾನು ತನಿಖೆಗೆ ಆದೇಶಕ್ಕಿಂತ ಹೆಚ್ಚಾಗಿ ಮಾಹಿತಿ ಸಂಗ್ರಹ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಮುಖ್ಯಮಂತ್ರಿಗಳು ಅಲಂಕರಿಸಿದರೆ ಅವರಿಗೆ ತೃಪ್ತಿ ಸಿಗ್ತಾ ಇಲ್ಲ ಅನ್ನೋದು ಜನಮಾನ ತನಿಖೆ ಬರ್ತದೆ. ಅಷ್ಟೊಂದು ತೃಪ್ತಿ ಇಲ್ಲ ಆಡಳಿತ ವೈಖರಿಯಲ್ಲಿ, ಕಾರ್ಯಕ್ಷಮತೆಯಲ್ಲಿ ಎಲ್ಲೋ ಕಡೆ ನನ್ನ ಸ್ಪೀಡ್ ಏನಿದೆ, ನನ್ನ ಚಿಂತನೆಗಳೇನಿದೆ ಅದನ್ನು ಅನುಷ್ಠಾನಕ್ಕೆ ತರ್ತಕ್ಕಂಥದ್ರಲ್ಲಿ ಎಲ್ಲ ಒಂದು ಕಡೆ ಸ್ವಲ್ಪ ನಾನು ಹೋಗಬೇಕಾದಂಥ ವೇಗದಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥ ಒಂದು ಮನಸ್ಸಿನಲ್ಲಿ ಸ್ವಲ್ಪ ವೇದನೆ ಇರೋದು ನಿಜ. ಯಾಕಂತೇಳಿದ್ರೆ ಆದರೆ ಈಗ ಅದು ಹೇಳ್ತಾ ಇದ್ದಲ್ಲ, ಇದು ಒಂದು ನನ್ನ ಒಂದು ಪಕ್ಷದ ಸರ್ಕಾರ ಅಲ್ಲ, ಇದು ಸಮ್ಮಿಶ್ರ ಸರ್ಕಾರ. ಸಮ್ಮಿಶ್ರ ಸರ್ಕಾರವನ್ನು ನಡೆಸಬೇಕಾದ್ರೆ ಹಲವಾರು ರೀತಿಯ ಇತಿಮಿತಿಗಳಿರ್ತವೆ. ಅದರಿಂದ ವಿರೋಧ ಪಕ್ಷದಲ್ಲಿ ನಾನು ಚರ್ಚೆ ಮಾಡಿದ್ದೇನೆ, ವಿರೋಧ ಪಕ್ಷದಲ್ಲಿ ಕೂತಾಗ ಮಾತನಾಡಿದಂಥ ವಿಷಯಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಾಮಾಣಿಕವಾಗಿ ಇಂಥ ಒಂದು ಇತಿಮಿತಿ ಒಳಗೂ ಪ್ರಯತ್ನ ಪಟ್ಟಿದ್ದೇನೆ. ಅದರಲ್ಲಿ ಎಲ್ಲೂ ನಾನು ಹಿಂದೆ ಸರದಿಲ್ಲ, ರಾಜಿ ಆಗಿಲ್ಲ. ನನ್ನ ಒಂದು ಭಾವನೆಗಳು, ನನ್ನ ಒಂದು ಕಲ್ಪನೆಗಳೇನಿದೆ ಅದನ್ನು ಜಾರಿಗೆ ತರತಕ್ಕಂಥದ್ರಲ್ಲಿ ನನಗಿರ್ತಕ್ಕಂಥ ಇತಿಮಿತಿ ಒಳಗೂ ಅದರ ಕಾರ್ಯರೂಪಕ್ಕೆ ತರಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಅವರ ಭಿನ್ನಾಭಿಪ್ರಾಯಗಳನ್ನು ಅವ್ರ ನಾಯಕರನ್ನು ಸರಿಪಡಿಸ್ಕೊತಾರೆ, ನನಗೇನು ಅದರ ಬಗ್ಗೆ ಯಾವುದೇ ದೇವಕಟ್ಟಲೆ ನನಗೆ. ಆದರೆ ನಾನು ನನ್ನ ಕೆಲಸ ಏನು ಮಾಡಬೇಕಾದ್ರೆ ಆ ಕಡೆ ನನ್ನ ಗಮನ ಇದೆ. ಸರ್, ಸರ್, ಗ್ರಾಮ ವಾಸ್ತವ್ಯ ಮರ್ತಿದ್ದೀರಿ ಅಂತ. ಗ್ರಾಮ ವಾಸ್ತವ್ಯ ಮರ್ತಿರ್ತಕ್ಕಂಥದ್ದಲ್ಲ, ಅದು ನನ್ನ ಅತ್ಯಂತ ಹಿಂದಿನ ಸರ್ಕಾರದಲ್ಲಿ ನಾನು ಮುಖ್ಯಮಂತ್ರಿ ಇದ್ದಾಗ ಜನರ ಹತ್ತಿರಕ್ಕೆ ಹೋಗ್ತಕ್ಕಂಥ ಒಂದು ಸಮೀಪಕ್ಕೆ ಹೋಗ್ತಕ್ಕಂಥ ಕಾರ್ಯಕ್ರಮ. ಆದರೆ ಇತ್ತೀಚೆಗೆ ನನ್ನ ಆರೋಗ್ಯದ ಪರಿಸ್ಥಿತಿಯಲ್ಲಿ ವೈದ್ಯರ ಸಲಹೆಗಳನ್ನು ನಾನು
ಸ್ವೀಕಾರ ಮಾಡಿ ಅವರಿಡಲ್ಲ ಕೇಳಬೇಕಲ್ಲ. ತಿಂಗಳಿಗೆ ನೋಡೋಣ, ಪಕ್ಷದ ಖಾತೆಗಳನ್ನು ಯಾಕಾಗಬಾರದು. ಮಂಡ್ಯ ಜಿಲ್ಲಾಧಿಕಾರಿ ವರ್ಗಾವಣೆಗೆ ಸೂಚಿಸಿದ್ರೆ ಯಾವುದೇ ರೀತಿ ಯಾವುದೇ ಕಲ್ಲು ಮಾಫಿಯಾ ಇರಲಿ ಮರಳ ಮಾಫಿಯಾ ಇರಲಿ ಅವರ ಒಂದು ಒತ್ತಡಗಳಿಗೆ ಯಾವುದೇ ಅಧಿಕಾರಿಗಳಿಗೆ ವರ್ಗಾವಣೆ ಮಾಡಿ ರಕ್ಷಣೆ ಕೊಡಬೇಕು. ಕೆಎಸ್ ಈಶ್ವರಪ್ಪ ಅವರು ಕುಮಾರಸ್ವಾಮಿ ಅವರನ್ನೇ ಅಕ್ರಮ ಮರಳು ದಂಧೆಗಾರಿಕೆಗೆ ಅವರೇ ಏನು ನನ್ನ ಕಾಲದಲ್ಲಿ ಪ್ರಾರಂಭ ಆಗಿರೋದು, ಇದು ಅಲ್ಲಿ ಈಶ್ವರಪ್ಪ ಕಾಲದಲ್ಲೇ ಪ್ರಾರಂಭ ಆಗಿದೆ, 10 ವರ್ಷ ಆದ್ರೂ ನಿಲ್ಲಿಸಿಲ್ಲ, ನಿಲ್ಲಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ವಿಶೇಷ ಪ್ಯಾಕೇಜ್ ಸರ್ ವಿಜಯಪುರಕ್ಕೆ ಬಂದಿದ್ರೆ ಮೊದಲ ಬಾರಿಗೆ ಪ್ಯಾಕೇಜ್ ಏನು ವಿಶೇಷ ವಿಜಯಪುರ ಅಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ ವಿಶೇಷ ಪ್ಯಾಕೇಜ್ಗಳು ತರಬೇಕಾಗಿದೆ ಸರ್. ಇಂದ ಇಲ್ಲಿ ಯಾವುದೇ ಒತ್ತಡಗಳಿಗೆ ನಮ್ಮ ಅಧಿಕಾರಿಗಳು ಮಣಿಯೋ ಪ್ರಶ್ನೆ ಇಲ್ಲ, ನಿಷ್ಪಕ್ಷಪಾತವಂತ ತನಿಖೆ. ಮುಖ್ಯಮಂತ್ರಿಗಳು ಉತ್ತರ ಕನ್ನಡದ ಬಗ್ಗೆ ತರ್ತಾನೆ ಇಲ್ಲ ಯಾವುದೇ. ನಾನು ಸಮಗ್ರ ಕರ್ನಾಟಕದ ಅಭಿವೃದ್ಧಿಗಿರೋದು. ಬಿಗ್ ಮಿಶ್ರಾ ಪೇಡಾ ಪರಿವಾರ ಕಿ ಓರ್ ಸೆ ಕ್ರಿಸ್ಮಸ್ ಆರ್ ಹ್ಯಾಪಿ ನ್ಯೂ ಇಯರ್ ಕೆ ಮೌಕೆ ಪರ್ ವಿಶೇಷ ತೋಹಫಾ ವಿಶೇಷ ಛೂಟ್ ಮಿಠಾಯಿ ಕೇಕ್ ಪೆರಿಟ್ರಿ ಜೈಸೆ ವಿಶೇಷ ರೂಪ ಸೆ ತಯಾರ್ ಕಿಯೆ ಗಯೆ ಐಟಮ್ಸ್ ಪರ್ ಬಿಲ್ಕುಲ್ ರಿಯಾಯಿತಿ ದಾಮೋ ಮೇ ಆಜ್ ಹಿ ಖರೀದಿಯೆ ಯೆ ಸೌಗಾತ್ ಔರ್ ಯೆ ರಿಯಾಯಿತಿ ವಿಶೇಷ ಕರ್ 25 ದಿಸಂಬರ್ ತಕ್ ಹಿ ಸೀಮಿತ ಹೈ ದೋಸ್ತೋ ಸಾಥಿಯೋ ಯಾದ್ ರಖಿಯೆಗಾ ಯೆ ಡಿಸ್ಕೌಂಟ್ ಔರ್ ತೋಹಫಾ 250 ರೂಪಾಯಿ ಕಾ ಕೇಕ್ ಖರೀದನೆ ಪರ್ ಆಪ್ಕೋ ಮಿಲೇಗಾ ತೋಹಫಾ ಸಂತಾ ಕ್ಯಾಪ್ ಔರ್ 20% ಡಿಸ್ಕೌಂಟ್ ಕೆ ಸಾಥ್ ಬಿಗ್ ಮಿಶ್ರಾ ಪೇಡಾ ನಿಯರ್ ಬಸ್ ಸ್ಟ್ಯಾಂಡ್ ಅಪೋಸಿಟ್ ಹೋಟೆಲ್ ಲಲಿತ್ ಮಹಲ್ ವಿಜಯಪುರ್ ಕಾಂಟ್ಯಾಕ್ಟ್ ನಂಬರ್ 9513585858 ಜವಳಿ ಸೋಷಿಯಲ್ ಗ್ರೂಪ್ ಅಸೋಸಿಯೇಷನ್ ವತಿಯಿಂದ ಹಾಗೂ ಸ್ವಾಭಿಮಾನಿ ಬಿ ಶ್ರೀರಾಮುಲುರವರ ಆಶೀರ್ವಾದದಿಂದ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ವಿಜಯಪುರ ಜಿಲ್ಲೆಯಲ್ಲಿ ಆಯೋಜಿಸಲಾಗಿದೆ. ಬರುವ ಜನವರಿ 13ರಂದು ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ನಗರದ ಅಂಜುಮನ್ ಕಾಲೇಜ್ ಮೈದಾನದಲ್ಲಿ ನಡೆಯಲಿವೆ. ಸಮಾಜದಲ್ಲಿ ಹಿಂದುಳಿದವರಿಗೆ ಬಡವರಿಗೆ ಅಸಹಾಯಕರಿಗೆ ಸಹಾಯವಾಗಬೇಕೆಂಬ ನಿಟ್ಟಿನಲ್ಲಿ ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ಆಯೋಜಿಸಲಾಗಿತ್ತು. ಜಿಲ್ಲೆ ಸೇರಿದಂತೆ ರಾಜ್ಯದ ಎಲ್ಲರೂ ಈ ಸದಾವಕಾಶ ಬಳಸಿಕೊಳ್ಳಲು ಮನವಿ. ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ದಿನಾಂಕ 13/1/2019. ಸ್ಥಳ ಅಂಜುಮನ್ ಕಾಲೇಜ್ ಮೈದಾನ ಮನ್ನುಗುಳಿ ರೋಡ್ ವಿಜಯಪುರ. ವಿವಾಹ ನೋಂದಣಿಗಾಗಿ ಸಂಪರ್ಕಿಸಿ 8970333944 8792092220 8123288852 ಮತ್ತು 9980370157 ಕಚೇರಿಯ ವಿಳಾಸ ಮನುಗುಳಿ ರಸ್ತೆ ಅಲಿ ಮಸೀದ್ ಹತ್ರ ವಿಜಯಪುರ. और खबरों के लिए देखते रहिए बी न्यूज नेशन. बी न्यूज नेशन के लेटेस्ट न्यूजों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूजों को देख सकते हैं.